ರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳೇ, ಇವತ್ತು 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ರಾಹು ಯುತಿ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿ ಇರತಕ್ಕಂಥದ್ದು, ಇನ್ನು ಮಿಥುನ ರಾಶಿಯಲ್ಲಿ ಚಂದ್ರ, ಈ ದಿವಸ ಸಿಂಹ ರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ, ತುಲಾರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಗುರು ಮತ್ತು ಕುಜರ ಯುತಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈ ದಿವಸ ಈ ಮಾಂದ್ಯ ಉದಯ ಆಗಿರೋದು, ಅದು ಪಂಚಮ ಸ್ಥಾನದಲ್ಲಿ, ಹೀಗಾಗಿ ಬುದ್ಧಿ ಸ್ವಲ್ಪ ಮಂದವಾಗಿ ಬಿಡುತ್ತೆ, ಆಲೋಚನೆಗಳು ತೀವ್ರಗತಿಯಲ್ಲಿ ಇರೋದಿಲ್ಲ, ಸ್ವಲ್ಪ ಮಂಕಾಗಿಬಿಟ್ಟಿರುತ್ತೆ. ಏನು ನಿರ್ಧಾರ ತಗೊಂಡೆ ಅಂತ ನನಗೆ ಗೊತ್ತಾಗಲಿಲ್ಲ, ಹಾಗೆ ಮಂಕಾಗೋಯಿತು ಅಂತ ಅಂದ್ಕೊಳ್ತೀವಿ ಸಾಮಾನ್ಯವಾಗಿ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ದಿವಸ ಸಹೋದರ ಸಹಕಾರ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಮತ್ತು ಈ ದಿವಸ ಸೇವಕರು ಸಹಾಯಕರು ನಿಮಗೆ ಸ್ವಲ್ಪ ಆಪ್ತರಾಗ್ತಾರೆ, ನೀವು ಹೇಳಿದಂಥ ಕೆಲಸಗಳನ್ನು ಪೂರೈಸಿಕೊಡ್ತಾರೆ, ಅದೊಂದು ಸಮಾಧಾನ ಇರ್ತದೆ. ಈ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಇದೆ, ನಿಮಗೆ ಪಾದಗಳ ಉರಿಯನ್ನು ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರನಿದ್ದಾನೆ, ಶುಭ ಫಲ ಇದು. ಇದು ಆಹಾರದಲ್ಲಿ ಸಮೃದ್ಧತೆ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಬಲ, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ, ಬ್ಯಾಂಕ್ ವಹಿವಾಟು ವ್ಯವಹಾರಗಳಿದ್ದರೆ ಅದರಲ್ಲಿ ಬಹಳ ಬೇಗ ಕೆಲಸಗಳಾಗ್ತಕ್ಕಂಥದ್ದು, ಸಹೋದರಿಂದ ಹಣಕಾಸಿನ ಸಹಾಯ, ಸ್ತ್ರೀಯರಿಗೆ ಪರಸ್ಪರ ಸಹಕಾರ, ಕುಟುಂಬದಲ್ಲಿ ಗೌರವ, ಈ ರೀತಿಯ ಒಳ್ಳೆಯ ಫಲಗಳಿದ್ದಾವೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಓಡಾಡುವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಮೊಬೈಲ್ ನೋಡ್ತಾ, ಮೊಬೈಲು ನಿಮಗೆ ಕಾರಣ ಬಂಧಮೋಕ್ಷೆಯೋ ಅಂತ ಮನಸ್ಸಿಗೆ ಹೇಳ್ತಾರಲ್ಲ, ಹಾಗೆ ಮೊಬೈಲು ಈಗ ಅಂಥದ್ದೊಂದು ಏರ್ಪಾಡು ಮಾಡಿಬಿಡುತ್ತೆ. ಹುಷಾರಾಗಿರಿ. ರಸ್ತೆ ನೋಡಿಕೊಳ್ತಾ, ಕಳೆದ ವಾರ ನೋಡಿದ್ವಲ್ಲ ಕತ್ರಿಗುಪ್ಪೆಯಲ್ಲಿ ನಡೆದಂಥ ಘಟನೆ, ಭಾಳ ಎಚ್ಚರಿಕೆಯಿಂದ ಓಡಾಡಬೇಕು. ಈ ದಿವಸ ಸ್ವಲ್ಪ ಅಂಥದ್ದೊಂದು ಲಕ್ಷಣ ಇದೆ, ಹುಷಾರಾಗಿರಿ. ಇನ್ನು ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ಗಾಬರಿ ಬೇಡ. ಈ ದಿವಸ ಈ ಒಂದು ತೊಡಕು ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಧನಾಧಿಪತಿ ಜನ್ಮಕ್ಕೆ ಬಂದಾಗ ಏನಾಗುತ್ತೆ, ಹಣಕಾಸಿನ ಸಮೃದ್ಧಿ, ವಾಕ್ ಸಮೃದ್ಧಿ, ಮಾತು ಮೃದುವಾಗಿ ಮಾತಾಡ್ತಾ ಕಾರ್ಯ ಸಾಧನೆ ಮಾಡ್ತಾರೆ ಕೆಲವರಿಗೆ ಆ ಛಾತಿ, ಅಂತಹ ಒಂದು ಲಕ್ಷಣ ನಿಮ್ಮ ರಾಶಿಗಿದೆ, ಚೆನ್ನಾಗಿದೆ ದಿವಸ. ಸ್ವಲ್ಪ ಈ ಗಂಟಲು ಮತ್ತು ಎದೆ ಭಾಗದಲ್ಲಿ ನೋವು, ಆ ರೀತಿಯ ಒಂದು ಲಕ್ಷಣ ಇದೆ, ತೊಡಕಿನ ಲಕ್ಷಣವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ ಆರೋಗ್ಯದ ಕಡೆಗೆ. ಜನ್ಮಾಧಿಪತಿ ವೇದಲ್ಲಿದ್ದಾನಲ್ಲ, ಅದೂ ಬಾಧಕವೇ. ಹೀಗಾಗಿ ಬಂಧುಗಳ ಜೊತೆಗೆ ವ್ಯವಹರಿಸುವಾಗ ತುಂಬ ಬಂಧುಗಳು ತುಂಬ ನೆಚ್ಚಿಕೊಂಡಿರ್ತಾರೆ, ಅವರೇ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ, ಆಫ್ ಆಗಿಬಿಡ್ತಾರೆ, ಅಥವಾ ದೂರಾಗಿಬಿಡ್ತಾರೆ. ಇಂಥದ್ದು ಒಂದು ಲಕ್ಷಣ, ಅದು ನಿಮ್ಮನ್ನು ಬಾಧಿಸುತ್ತೆ. ಹೀಗಾಗಿ ಹೆಚ್ಚು ನಂಟು ಅಂಟು ಒಳ್ಳೆಯದಲ್ಲ, ಸ್ವಲ್ಪ ಎಲ್ಲದಕ್ಕೆ ಒಂದು ಗ್ಯಾಪ್ ಬೇಕು. ಹತ್ತಿರ ಬಂದು ನೋಡಿ, ನೀವು ಏನು ನೋಡೋಕ್ಕಾಗಲ್ಲ. ಇನ್ನೊಬ್ಬರ ಸಮೀಪಕ್ಕೆ ಹೋದರೆ ಅಕ್ಷರಗಳನ್ನೇ ಆಗಲಿ, ನೀವು ಹತ್ತಿರಕ್ಕೆ ತೊಗೊಳೋದು ಏನು ನೋಡೋಕ್ಕ, ಸ್ವಲ್ಪ ಅಂತರ ಬೇಕು. ಅಂತರ ಬಿದ್ದುವಾಗ ಸ್ಪಷ್ಟತೆ ಇರ್ತದೆ, ಹಾಗೆ ಎಲ್ಲದರಲ್ಲಿ ಒಂದು ಅಂತರ ಬೇಕು, ಸ್ಪೇಸ್ ಅದು ಬೇಕು. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಈ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು, ಜೊತೆಗೆ ಈಶ್ವರನ ಆರಾಧನೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶಿಯಾಧಿಪತಿ ವೇದಲ್ಲಿರೋದು ಬಾಧಕ. ಈ ದಿವಸ ಆಹಾರದಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಆರೋಗ್ಯ ಹಾಳಾಗುತ್ತೆ. ನಿಮಗೂ ಕೂಡ ಕಾಲುಗಳು ಪಾದಗಳು ಉರಿತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ತೆಗೆದುಕೊಳ್ಬೇಕು ಈ ದಿವಸ ತಾವು. ಲಾಭ ಇದೆ, ಸಂಶಯ ಇಲ್ಲ, ಖರ್ಚು ಇದೆ, ಲಾಭ ನಷ್ಟ ಎರಡೂನ್ನು ಸೂಚಿಸ್ತಕ್ಕಂಥ ದಿವಸವಾಗಿದೆ. ಈ ದಿವಸ ವಾಗ್ಘರ್ಷಣೆ, ಕುಟುಂಬದಲ್ಲಿ ಮಾತಿನ ಘರ್ಷಣೆ, ಚಕಮಕಿ ಅಂತೀವಲ್ಲ, ಆ ರೀತಿಯಲ್ಲಿ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಮೌನವಾಗಿರೋದು ಬಹಳ ಬಹಳ ಒಳ್ಳೆಯದು. ಈ ದಿವಸ ತಾವು ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರ ಈ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ. ಲಾಭ ಇದೆ, ಸಂಶಯ ಇಲ್ಲ, ಅನುಕೂಲ ಆಗುತ್ತೆ, ವೃತ್ತಿಯಲ್ಲೂ ಬಲವಿದೆ, ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಆಗ್ತಾ ಇರುತ್ತೆ. ನೀವಿಲ್ಲ ಅಂದರೂ ಇದ್ದರೂ ಏನು ಕೆಲಸ ಆಗಬೇಕು ಅಂತ ನಿರೀಕ್ಷಿಸಿರ್ತೀರೋ ಅದು ಆಗುತ್ತೆ, ಸಂಶಯ ಇಲ್ಲ. ಆದರೆ ಆರೋಗ್ಯದ ಕಡೆಗೆ ತಲೆ ಸಿಡಿತ, ತಲೆಭಾರ, ಇದು ಸ್ವಲ್ಪ ಟೆನ್ಷನ್ ಅಂಥ ಒಂದು ಲಕ್ಷಣವನ್ನು ಸೂಚಿಸ್ತಾ ಇದೆ. ಶಿವಕವಚವನ್ನು ಹೇಳಿಕೊಳ್ಳಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದರೆ ವ್ಯಯ, ಆಪ್ತರು ದೂರ ಆಗಿಬಿಡ್ತಾರೆ, ಖರ್ಚು ಜಾಸ್ತಿ ಅನ್ನೋದನ್ನು ಸೂಚಿಸುತ್ತೆ. ಜೊತೆಗೆ ನಷ್ಟ, ನಿಮಗೆ ದಕ್ಕಬೇಕಾಗಿರ್ತಕ್ಕಂಥದ್ದು ಶತಾಯಗತಾಯ ದಕ್ಕೋದಿಲ್ಲ, ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಇರಲಿ. ಎಚ್ಚರ ಅಂದರೆ
ತಕ್ಕಲ್ಲ ಅನ್ನೋದೊಂದು ಸಲ ಮನಸ್ಸಿಗೆ ನಿರ್ಣಯ ಆದರೆ ಅದ್ರ ಬಗ್ಗೆ ಒಲವು ಆಸಕ್ತಿ ಹೊರಟಾಗುತ್ತೆ, ಅದು ಬೇಕಾಗಿದೆ. ಇನ್ನು ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಭಾಗ್ಯದಲ್ಲಿ ಅನುಕೂಲ ಇದೆ, ವೃತ್ತಿಯಲ್ಲಿ ಬಂಧುಗಳಿಂದ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ, ರಸ ವ್ಯಾಪಾರಗಳಿಗೆ ಅದರಲ್ಲೂ ಹಾಲು ಹೈನು ಇಂಥವ್ರಿಗೆಲ್ಲ ತುಂಬ ಒಳ್ಳೆಯ ಲಕ್ಷಣ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಏನಪ್ಪ ಮಾಡಬೇಕು, ಈ ದಿವಸ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ಆರು ರಾಶಿಗಳ ಫಲಾನುಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.